ಹಾಯ್, ಎಲ್ಲರಿಗೆ ಸಿಂಪಲ್ ಟ್ರಿಕ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಅಪವರ್ತನಗಳು ಮತ್ತು ಅಪವರ್ತ್ಯಗಳಂತೇಳಿ, ಈ ಅಪವರ್ತನ ಮತ್ತು ಅಪವರ್ತ್ಯಗಳ ಮೇಲೆ ಯಾವ ಥರ ನಾನು ಕ್ವಶನ್ಸ್ಗಳನ್ನು ಕೇಳಿದ್ಯಾ, ಈಗಾಗಲೇ ಅದರ ಚಾಪ್ಟರ್ ಹೇಳಿ, ಅದರ ರಿಲೇಟೆಡ್ ಒಂದಿಷ್ಟು ಕ್ವಶನ್ಸ್ಗಳನ್ನ ಮಾಡಿದ್ದಪ್ಪ ಅಂದ್ರೆ ಈಗಾಗಲೇ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ, ಎಕ್ಸಾಮ್ಸ್ನಲ್ಲಿ ನಡೆದಂಥ ಕ್ವಶನ್ಸ್ಗಳಿವೆಲ್ಲ, 2010ರಲ್ಲಿ ಕೇಳಿದಂಥ ಕ್ವಶನ್ಸು, ಇನ್ನು ನೆಕ್ಸ್ಟ್ ಬೇರೆ ಬೇರೆ ಇಯರ್ನಲ್ಲಿ ಕೇಳಿದಂಥ ಕ್ವಶನ್ಸ್ಗಳಿದ್ದಾವೆ. ವಿಡಿಯೋನ ಏನಂತ ನೋಡ್ಕೊಳ್ರಿ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿರ್ತಾರೆ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಪ್ಪ ಅಂದ್ರೆ ನಿಮಗೆ ಬರ್ತವೆ, ಎಕ್ಸಾಮ್ಗಂತೂ ಹೆಲ್ಪ್ ಆಗ್ತವೆ. ಹಾಗಾದರೆ ಅಪವರ್ತನಗಳು ಮತ್ತು ಅಪವರ್ತ್ಯಗಳ ರಿಲೇಟೆಡು ಕ್ವಶನ್ಸ್ಗೆ ಬಂದಾಗ, ಇಲ್ಲಿ ನೋಡ್ರಿ, ನಾನು ಸಾಮಾನ್ಯ ಅಪವರ್ತನಗಳನ್ನು ಯಾವ ಥರ ಬರೀಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಕ್ವಶನ್ಸ್ ಏನಿದೆ ನೋಡ್ರಿ, 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳು. ಸಾಮಾನ್ಯ ಅಂದ್ರೆ 12 ಮತ್ತು 15ನ ಯಾವು ಭಾಗಾಕಾರ ಮಾಡ್ತಾವೋ ಅವು ಸಾಮಾನ್ಯ ಅಪವರ್ತನಗಳು. ಹಾಗಾದರೆ 12ರ ಅಪವರ್ತನಗಳನ್ನು ಬರೀರಿ ಅಂತಂತಂದಾಗ ನೀವು ಬರೀತೀರಿ, ಅತ್ಯಂತ ಚಿಕ್ಕ ಅಪವರ್ತನ ಯಾವುದು ಬರೀಬೇಕು? ಒಂದು ಬರೀಬೇಕು. ಒಂದು, ನೆಕ್ಸ್ಟ್ 2. 12ನ 3 ಭಾಗಾಕಾರ ಮಾಡ್ತದೆ, 4 ಭಾಗಾಕಾರ ಮಾಡ್ತದೆ, ನೆಕ್ಸ್ಟ್ 5 ಮಾಡೋಂಗಿಲ್ಲ, 6, ನೆಕ್ಸ್ಟ್ 12. ಇದು 12ರ ಅಪವರ್ತನಗಳು. ಅದೇ 15ರ ಅಪವರ್ತನಗಳ ಬರೀರಪ್ಪ ಅಂದ್ರೆ 1, ನೆಕ್ಸ್ಟ್ 15ನ 2 ಭಾಗಾಕಾರ ಮಾಡೋಂಗಿಲ್ಲ, 3 5 15 ಭಾಗಾಕಾರ ಹಾಕದ, ನೆಕ್ಸ್ಟ್ 5 5 3 15 ಭಾಗಾಕಾರ ಹಾಕದ ಬಿಟ್ಟರೆ ನೆಕ್ಸ್ಟ್ ಯಾವುದೇ ಮಗ್ಗಿ ಒಳಗಡೆನ ಭಾಗ ಆಗಂಗಿಲ್ಲ. ಹೀಗಾಗಿ 15 ಅಂತೇಳಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಬರಿತೀವಿ. ಹಾಗಾದರೆ ಸಾಮಾನ್ಯ ಅಪವರ್ತನಗಳಂದ್ರೇನು? ಇದ್ರ ಒಳಗಡೆ ಇಲ್ಲಿ ಒಂದಿದೆ, ಇದ್ರಾಗೂ ಒಂದೈತಿ. ಹಾಗಾದರೆ 1 ಎರಡಕ್ಕೂ ಸಾಮಾನ್ಯ ಅಪವರ್ತನ. ನೆಕ್ಸ್ಟ್ ಇಲ್ಲಿ 2 ಇಲ್ಲ, ಇಲ್ಲಿ 2 ಇಲ್ಲ. ಹಾಗಾದರೆ 3 ಇಲ್ಲಿ ಇದೆ, ಇಲ್ಲಿ ಇದೆ. ಹಾಗಾದರೆ 1 3 ಇದು ಸಾಮಾನ್ಯ ಅಪವರ್ತನ. ನೆಕ್ಸ್ಟ್ ಇಲ್ಲಿ 4 ಇಲ್ಲ, ಇಲ್ಲಿ ಇಲ್ಲ. ನೆಕ್ಸ್ಟ್ ಇಲ್ಲಿ ಯಾವುದೂ ಕಡೆ ಏನಿಲ್ಲಪ್ಪ ಅಂತಂತಂತಂತಂದಾಗ 5 ಇಲ್ಲ, 15 ಇಲ್ಲ. ಹಾಗಾದರೆ 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳನ್ನು ಕೇಳಿದಾಗ 1 ಮತ್ತು 3 ಅಂತೇಳಿ ಬರೀಬೇಕು. ಆಪ್ಷನ್ಸ್ ಇಲ್ಲಿದೆ, ಆಪ್ಷನ್ಸ್ ಡಿದಾಗಿದೆ ನೋಡಿ. 1 ಮತ್ತು 3 ಎದರ ಸಾಮಾನ್ಯ ಅಪವರ್ತನಗಳು 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳು ಆಗಿರ್ತವೆ. ಇದು ಫಸ್ಟ್ ಕ್ವಶನ್ಸ್. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದಿಷ್ಟು ಕ್ವಶನ್ಸ್ಗಳಿದ್ದಾವೆ ನೋಡ್ರಿ. ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಕಪ್ಪ ಅಂದ್ರೆ ನೀವು ಆಪ್ಷನ್ಸ್ನ ನೋಡಿನೂ ಕೂಡ ಆನ್ಸರ್ಸ್ಗಳನ್ನು ಮಾಡ್ಬೋದು. ಯಾವ ಥರ ಅಂತಿಲ್ಲ ಇಲ್ಲಿ ನೋಡ್ರಿ. 12ನ ಯಾವ್ಯಾವ ಭಾಗಾಕಾರ ಮಾಡ್ತವೆ? ಇಲ್ಲಿ 12ನ 2, 1 2 4 ಭಾಗಾಕಾರ ಮಾಡ್ತವೆ, ಬಟ್ 15ನ 4 ಭಾಗಾಕಾರ ಮಾಡೋಂಗಿಲ್ಲ, ಹೀಗಾಗಿ ಒಂದೇ ಆಪ್ಷನ್ಸ್ ಆಗಲ್ಲ. 12ನ 1 ಮತ್ತು 12 ಭಾಗಾಕಾರ ಮಾಡ್ತಾವೆ, 15ನ ಭಾಗಾಕಾರ ಮಾಡೋಂಗಿಲ್ಲ, ಹೀಗಾಗಿ ಇದು ಆಪ್ಷನ್ಸ್ ಆಗಲ್ಲ, ತೆಗೆದೊಗಿಬೇಕು ನೋಡ್ರಿ. 12ನ 1 ಭಾಗಾಕಾರ ಮಾಡ್ತೈತೆ, 3 ಭಾಗಾಕಾರ ಮಾಡ್ತೈತೆ, 15 ಭಾಗಾಕಾರ ಮಾಡೋಂಗಿಲ್ಲ, ಹಾಗಾದ್ರೆ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಉಳಿದಿದ್ದು ಒಂದೇ ಆಪ್ಷನ್ಸ್ ಇದೆ, 1 ಮತ್ತು 3. ಚೆಕ್ ಮಾಡ್ರಿ, 1 ಮತ್ತು 3 12ನ ಭಾಗಾಕಾರ ಮಾಡ್ತೈತಿ, 1 ಮತ್ತು 3 15ನ ಕೂಡ ಭಾಗಾಕಾರ ಮಾಡ್ತದೆ, ಹೀಗಾಗಿ ಇದು ರೈಟ್ ಆನ್ಸರ್ ಆಗಿರ್ತದೆ. ಈ ಥರ ಆಪ್ಷನ್ಸ್ ನೋಡಿ ನೀವು ಆನ್ಸರ್ಸ್ಗಳನ್ನು ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ, ಕ್ವಶನ್ಸ್ ಭಾಳ ಸಿಂಪಲ್ ಇದ್ದಾವೆ. ಒಂದು ಸಂಖ್ಯೆ -50ಕ್ಕಿಂತ ಕಡಿಮೆ, ಅದು 7ರ ಗುಣಿತ ಮತ್ತು ಸರಿಯಾದ 3 ಅಪವರ್ತನಗಳಿವೆ, ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ. ಭಾಳ ಸಿಂಪಲ್ ಕ್ವಶನ್ಸ್. ಆ ಸಂಖ್ಯೆ ಎದಕ್ಕಿಂತ ಕಡಿಮೆ ಅದಪ್ಪ ಅಂದ್ರೆ 50ಕ್ಕಿಂತ ಕಡಿಮೆ ಆಗುತ್ತೆ. 50ಕ್ಕಿಂತ ಕಡಿಮೆ ಅದಪ್ಪ ಅಂದ್ರೆ ಇಲ್ಲಿ 50ಕ್ಕಿಂತ ಜಾಸ್ತಿ ಇದೆ, ಹೀಗಾಗಿ ಡಿ ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ, ತೆಗೆದೋಗಿದೆ. ಮತ್ತು 50ಕ್ಕಿಂತ ಕಡಿಮೆ ಇರ್ಬೇಕತ್ತ, ಅದು 7ರ ಗುಣಿತ ಅಂದ್ರೆ 7ರ ಬಗ್ಗೆ ಒಳಗಡೆ ಭಾಗ ಆಗ್ತದೆ, ಅಥವಾ 7ರಲ್ಲಿಂದ ಅದು ಗುಣಾಕಾರ ಆಗ್ತದೆ. ಹಾಗಾದ್ರೆ 7ರ ಗುಣಿತ ಅಪ್ಪ. ನೆಕ್ಸ್ಟ್ ಅದಕ್ಕೆ ಎಷ್ಟದಪ್ಪ ಅಂದ್ರೆ 3 ಅಪವರ್ತನಗಳು ಇರ್ಬೇಕತ್ತೆ. ಹಾಗಾದ್ರೆ ಇಲ್ಲಿ 50ಕ್ಕಿಂತ ಕಡಿಮೆ ಅಪ್ಪ ಅಂದ್ರೆ 7 ಆಗ್ಲಿ 14, 7ರ ಗುಣಿತ ಕರೆ ಇದು, ಬಟ್ 50ಕ್ಕಿಂತ ಸ್ವಲ್ಪ ಕಡಿಮೆ ಅಂದ್ರೆ ಇದು 14 ಆಗಕ್ಕೆ ಸಾಧ್ಯ ಇಲ್ಲ, ಇದನ್ನು ತೆಗೆದೋಗೋದನ್ನ. ನೆಕ್ಸ್ಟ್ 7 ಆರಲೇ ಎಷ್ಟಪ್ಪ ಅಂದ್ರೆ 42, 7ರ ಮುಗಿ ಆಗೈತಿ ಮತ್ತು 50ಕ್ಕಿಂತನೂ ಕಡಿಮೆ ಐತಿ. ಇದರ ಅಪವರ್ತನಗಳು ಬರೀದಂದ್ರೆ 1, ನೆಕ್ಸ್ಟ್ 2, ನೆಕ್ಸ್ಟ್ 3 ಮಗ್ಯಾಗೂ ಕೂಡ ಇದು ಭಾಗಾಕಾರ ಆಗ್ತದೆ 3, ನೆಕ್ಸ್ಟ್ ಇದು 6ರ ಮಗ್ಯಾಗ 7ರ ಮಗ್ಯಾಗ, ಬಟ್ ಇಲ್ಲಿ ಅಪವರ್ತನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ನನಗೆ, ಹೀಗಾಗಿ ಇದು ಆಗಕ್ಕೆ ಸಾಧ್ಯ ಇಲ್ಲ, ಇದು ತೆಗೆದೋಗ್ಬಿಡ್ತದೆ. ಈಗ ಉಳಿದಿದ್ದು ಒಂದೇ ಆಪ್ಷನ್ಸ್ ಈಗ 49. ಯಾಕಪ್ಪ ಅಂದ್ರೆ 50ಕ್ಕಿಂತ ಕಡಿಮೆ ಐತಾ, ಫಸ್ಟ್ನೇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಇದು 7ರ ಗುಣಿತ 7 7 49, ಹಾಗಾದ್ರೆ ಇದರ ಅಪವರ್ತನಗಳನ್ನು ಬರೀರಿ 1, ನೆಕ್ಸ್ಟ್ ಇದು 3ರ ಮಗ್ಗೆ ಹೋಗಂಗಿಲ್ಲ, ನೆಕ್ಸ್ಟ್ 7ರ ಮಗ್ಗಾಗ ಬಿಟ್ರೆ 49ರ ಮಗ್ಗಾಗ, ಇದಕ್ಕೆ 3ರ ಅಪವರ್ತನಗಳು ನಮ್ಗೆ ಕಂಡು ಬರ್ತವೆ. ಹೀಗಾಗಿ ನಮಗೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, 49. ಇನ್ನು ನೆಕ್ಸ್ಟ್ ಕ್ವಶನ್ಸ್. ಈ ಥರ ಮೊಸ ಆದಮೇಲೆ ಒಂದು ಡಿಫರೆಂಟ್ ಟೈಪ್ ಕ್ವಶನ್ಸ್ ಇದೆ ನೋಡ್ರಿ. ಈ ಕ್ವಶನ್ಸ್ನ ಯಾವ ಥರ ನಾವು ಬಿಡಿಸ್ಕೋಬೇಕು? ಶ್ರೀಮತಿ ಭಾಟಿಯಾ
75 ಪೆನ್ಸಿಲ್ಗಳನ್ನು ಮತ್ತು 60 ರಬ್ಬರ್ಗಳನ್ನು ತನ್ನ ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿದಳು. ಅವಳ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ನ ಬಂದಿರ್ತದೆ. ಇಲ್ಲಿ ನಾವೇನು ಅರ್ಥ ಮಾಡ್ಕೊಬೇಕಪ್ಪ ಅಂದ್ರೆ, ಗರಿಷ್ಠ ಅಂತ ಗೊತ್ತಪ್ಪ ಅಂದ್ರೆ ಇದನ್ನ ಎಚ್ ಸಿ ಎಫ್ ಮಾಡಬೇಕು. ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತ 4 ಕೆ ಜಿ, ಹೌದಾ? ಅಪವರ್ತ್ಯ, ಹಾಂ, ಇಲ್ಲಿ ಎಚ್ ಸಿ ಎಫ್ ಅಂದರೆ ಮಸಾ ಕಂಡುಹಿಡಿಬೇಕು. ಗರಿಷ್ಠ ಅಂತ ಬಂದಾಗ, ಕನಿಷ್ಠ ಅಂತ ಗೊತ್ತಪ್ಪ ಅಂದ್ರೆ ಲಸಾ ಕಂಡುಹಿಡಿಬೇಕು. ಇವೆರಡೇ ನೀವು ನೆನಪಿಟ್ಕೊಳ್ಳ್ರಿ. ಇಲ್ಲಿ 75 ಮತ್ತು 60ನ ನೀವೇನು ಮಾಡಬೇಕಪ್ಪ ಅಂದರೆ 75 ಮತ್ತು 60ನ ಮಸಾ ಕಂಡುಹಿಡಿಯಿರಿ. ಹಾಗಾದರೆ ಈ 75 ಮತ್ತು 60 ಯಾವ ಮುಖ್ಯ ಹೋಗ್ತವೆ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ ಮಸಾ ಅಂದರೆ. ಡೈರೆಕ್ಟಾಗಿ ಇಲ್ಲಿ ಐದಿರ್ತು ಅಂದ ಐದರ ಒಳಗಡೆ ಭಾಗ ಆಗ್ತವೆ. ಮತ್ತು ನೆಕ್ಸ್ಟ್ ಸ್ಟೆಪ್ ಅದು ನಮಗೆ ಏನಾಗ್ತದಪ್ಪ ಅಂತಂತಂದಾಗ ಮತ್ತೆ ಭಾಗ ಆಗ್ತದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂದರೆ ಇವೆರಡು 15 ಮಗ್ಗೆ ಹೋಗ್ತವೆ. ನಮಗೆ 15 ಮಗ್ಗೆ ಬರ್ತಿತ್ತಪ್ಪ ಅಂದರೆ ಡೈರೆಕ್ಟಾಗಿ ತೊಗೋಬೋದು. 15 ಐದಲಿ 75, 15 ನಾಲ್ಕಲಿ 60, ಇನ್ನು 5 ಮತ್ತು 4 ಯಾವುದೇ ಮಗ್ಗೆ ಒಳಗಡೆ ಹೋಗಂಗಿಲ್ಲ. ಹೋಗ್ಲಿಕ್ಕಪ್ಪ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸಾ ಎಷ್ಟು ಬರ್ತಿಲ್ಲ? 15. ಹಾಗಾದರೆ ಆ ತರಗತಿಯಲ್ಲಿರುವ ಗರಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗಿರ್ತದಪ್ಪ ಅಂದ್ರೆ 15 ಆಗಿರ್ತದೆ. ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಇಲ್ಲಿ 60 ಹಾಕಕ್ಕೆ ಬರಲ್ಲ. ನೆಕ್ಸ್ಟ್ ಇಲ್ಲಿ 25 ಹಾಕಕ್ಕೆ ಬರಲ್ಲ. 25ರ ಒಳಗಡೆ 25ರ ಮಧ್ಯೆ ಒಳಗಡೆ 60 ಇಲ್ಲ. ಹೀಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ ಥರ ಈ ಕ್ವೆಶನ್ಸ್ನ ಬಿಡಿಸ್ಬೇಕು ನೋಡ್ರಿ. 360, 108 ಮತ್ತು 252ರ ಮಹತ್ತಮ ಸಾಮಾನ್ಯ ಅಪವರ್ತನನ ಎಚ್ ಸಿ ಎಫ್ನ ಕೇಳಿದಾರೆ. ಇಲ್ಲಿ ಈ ಎಚ್ ಸಿ ಎಫ್ನ ನಾವು ಯಾವ ಥರ ಬಿಡಿಸ್ಕೋಬೇಕಪ್ಪ ಅಂದ್ರೆ, ಇಲ್ಲಿ 360 ಇದೆ, 360ನ ಆಸ್ ಇಟ್ ಇಸ್ ಬರೀರಿ. 108 ಇದೆ, 108 ಬರೀರಿ. ನೆಕ್ಸ್ಟ್ 752 ಇದೆ, 752ನ ಬರಿಬೇಕು. ಸಾಧ್ಯ ಆದಷ್ಟು ನಂಬರ್ಲಿಂದ ನಿಮ್ಗೆ ಮಗ್ಗಿಗಳು ಸ್ಪೀಡಾಗಿ ಬರ್ತಿತ್ತಪ್ಪ ಅಂದ್ರೆ ನೀವು ದೊಡ್ಡ ನಂಬರ್ಲಿಂದ್ರೂ ಕಡಿತ ಹೊಡ್ಕೋತ ಹೋಗ್ಬೇಕು. ಒಂದು ವೇಳೆ ಗೊತ್ತೇ ಆಗಲಿಲ್ಲಪ್ಪ ಅಂದ್ರೆ ಇವೇ ನೋಡೋಕಪ್ಪ ಅಂದ್ರೆ ಇವೆಲ್ಲ ಸಮಸಂಖ್ಯೆಗಳಿರುದು ಇರುವುದರಿಂದ ಮಿನಿಮಮ್ ಇದು ಕನಿಷ್ಠ 2ರಲ್ಲಿಂದ ಅಂತರೂ ಭಾಗ ಆಗ್ತದೆ ನೋಡ್ರಿ. 2 ಒಂದ್ಲೇ 2, ಇನ್ನ 1 ಉಳಿತು, 2 8 16. ನೆಕ್ಸ್ಟ್ ಇದೊಂದು 0 ಇದೆ, 0. ನೆಕ್ಸ್ಟ್ 2 5 10, 2 4 8. ನೆಕ್ಸ್ಟ್ 2 1 2, 2 2 4, ಇನ್ನ 1 ಉಳಿತದೆ, ಅದು 12 ಆಯ್ತು, 2 6 12. ಇವು ಮತ್ತೆ ಎಲ್ಲ ಸಮಸಂಖ್ಯೆಗಳಿರುವುದರಿಂದ ಮತ್ತೆ 2ರಲ್ಲಿ ಹೊಡಿತೀನಿ. ನೆಕ್ಸ್ಟ್ 2 9 18, ಇದೊಂದು 0 ಇದೆ, 0. 2 7 4, 1 ಉಳಿತದೆ, ಅದು 14 ಆಯ್ತದೆ, 2 7 14. 2 6 12, 2 6 12, 2 3 6. ಇಲ್ಲಿ 3 ಕೊನೆಗೆ 3 ಇರೋದ್ರಿಂದ ಇದು 27 3 ಮಗ್ಗೆ ಹೋಗ್ತದೆ. 9 3 ಮಗ್ಗೆ ಹೋಗ್ತದಪ್ಪ ಅಂದ್ರೆ ನೆಕ್ಸ್ಟ್ 3ರಲ್ಲಿ ತಗೋತೀನಿ ನಾನು. 3 3 9, ಇದೊಂದು 0 ಇದೆ, 3 9 27. ನೆಕ್ಸ್ಟ್ 3 2 6, 3 1 3. ಸಾಧ್ಯ ಆದಷ್ಟು ಕರ್ತ ಹೋಗುತ್ತಾನು ನೀವೇನು ಮಾಡೋಕಪ್ಪ ಅಂದ್ರೆ ಅದನ್ನ ಮುಂದುವರ್ಸ್ಕೊತ ಹೋಗ್ಬೇಕು. ಮತ್ತೆ 3 ಮಗ್ಗೆ ಹೋಗ್ತಾವೆ ಇವು. 3 1 3, ಇದೊಂದು 0 ಇದೆ, 0. 3 3 9, 3 7 21. ನೆಕ್ಸ್ಟ್ 10 3 7, ಯಾವುದೇ ಮಗ್ಗಿ ಒಳಗಡೆ ಹೋಗಲಿಲ್ಲ. ಹೋಗ್ಲಿಕ್ಕಪ್ಪ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ 2 2 4, 4 3 12, 12 3 ಎಷ್ಟಪ್ಪ ಅಂದ್ರೆ 36. ಹಾಗಾದರೆ ಇದರ ಎಚ್ ಸಿ ಎಫ್ ಅಂದರೆ ಮಸಾ ಎಷ್ಟಾಗಿರ್ತದಪ್ಪ ಅಂದ್ರೆ 36 ಆಗಿರ್ತದೆ. ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಆನ್ಸರ್ ಆಗ್ತದೆ. ಈ ಥರ ಮಸಾಗಳನ್ನು ಕಂಡುಹಿಡಿಬೇಕು. ಎಲ್ಲಿ ಎಲ್ಲಿ ತನ ನೀವು ಮಗ್ಗಿ ಒಳಗಡೆ ಅವೆಲ್ಲ ಭಾಗ ಆಗ್ತವೋ ಅಲ್ಲಿ ತನನ ನೀವು ಕಂಟಿನ್ಯೂ ಮಾಡಬೇಕು. ಅವಿಭಾಜ್ಯ ಪ್ರವರ್ತನ ಮೂಲಕ ಯಾವಾಗ ಈ 10 3 7 ಯಾವುದೇ ಮಗ್ಗಿ ಒಳಗಡೆ ಭಾಗ ಆಗಂಗಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಕ್ವಶನ್ಸ್. ಈ ಥರ ಎಕ್ಸಾಮ್ಸ್ನಲ್ಲಿ ಸಾಕಷ್ಟು ಸಲ ಕ್ವಶನ್ಸ್ ಬರ್ತಿರ್ತಾವೆ. ಈ ಸಲನು ಈ ಕ್ವಶನ್ಸ್ ಬರ್ತದೆ. ಭಾಳ ಸುಲಭವಾಗಿ ಹೇಳ್ತೀನಿ ಇದನ್ನ, ನೀವು ನೆನಪಿಟ್ಕೊಳ್ರಿ ಯಾವ ಥರ ಈ ಥರ ಕ್ವಶನ್ಸ್ಗಳು ಬಂದಾಗ ನೀವು ಬಿಡಿಸ್ಕೋಬೇಕು ಅಂತೇಳಿ. ಇಲ್ಲಿ ನೋಡ್ರಿ, 3 ಗಂಟೆಗಳದಾವತ್ತು. 1 12 ನಿಮಿಷಗಳು, 1 15 ನಿಮಿಷಗಳು ಮತ್ತು 18 ನಿಮಿಷಗಳ ಅಂತರದಲ್ಲಿ ಅವು ಏನಾಗ್ತವಪ್ಪ ಅಂದ್ರೆ ಬೆಲ್ಲನ್ನು ಹೊಡಿತವು. ಅವುಗಳು ಒಟ್ಟಿಗೆ ಬೆಳಗ್ಗೆ 10:30 ಗಂಟೆಗೆ ಬೆಲ್ಲನ್ನು ಹೊಡೆದವು. ಪುನಃ ಅವುಗಳು ಒಟ್ಟಿಗೆ ಹೊಡೆಯುವುದು ಯಾವ ಸಮಯದಲ್ಲಿ ಅಂತೇಳಿ ಕ್ವಶನ್ಸ್ನ ಬರ್ತದೆ. ನಾವು ಒಬ್ಸರ್ವ್ ಮಾಡ್ಬೇಕು. ಇಲ್ಲಿ ಕ್ವಶನ್ ಪೇಪರ್ದಾಗ ನಿಮಿಷ ಕೊಟ್ಟಾನೋ ಸೆಕೆಂಡ್ಸ್ಗಳನ್ನು ಕೊಟ್ಟಾನೋ ಗಂಟೆ ಕೊಟ್ಟಾನೋ ಅಂತ. ಇಲ್ಲಿ ನಿಮಿಷ ಆಧಾರದ ಮೇಲೆ ಕೊಟ್ಟಿದ್ದಾನೆ. ಹಾಗಾದರೆ ಟೋಟಲ್ ಇದು 1ನೇ ಗಂಟೆ ಒಳಗಡೆ 12 ನಿಮಿಷ, 2ನೇ ಗಂಟೆ ಒಳಗಡೆ 15 ನಿಮಿಷ, 3ನೇ ಗಂಟೆ ಒಳಗಡೆ ಎಷ್ಟಪ್ಪ ಅಂದ್ರೆ 18 ನಿಮಿಷ. ಹಾಗಾದರೆ ನೀವೇನು ಮಾಡೋಕಪ್ಪ ಅಂದ್ರೆ 12 15 18ರದ ಲಸಾ ತೆಗಿಬೇಕು. ಲಸಾನ ತೆಗೀರಿ. 3 ಮಗ್ಗೆ ಹೋಗ್ತಾವಲ್ಲ, 3ರಲ್ಲೇ ತೊಗೊಂಬಿಡ್ತೀನಿ. 3 4 12, 3 5 15, 3 6 18, 4 6 2ರ ಮಗ್ಗೆ ಹೋಗೋದ್ರಿಂದ ನಾ ಏನು ಮಾಡ್ತೀನಪ್ಪ ಅಂದ್ರೆ 2ರ ಮಗ್ಗೆ ತೊಗೊತೀನಿ. 2 2 4, 5 5, 2 3 6. ನೆಕ್ಸ್ಟ್ ಇನ್ನು
ಎರಡು ಐದು ಮೂರು ಯಾವುದೇ ಮಗ್ಗಿ ಒಳಗಡೆ ಹೋಗಂಗಿಲ್ಲ, ಇಲ್ಲಿ ನಿಂತರ ಗುಣಿಸ್ಕೊತ ಬಂದ್ಬಿಡ್ತೀನಿ. ಮೂರಳ್ಳೆ ಆರು, ಆರಳ್ಳೆ ಹನ್ನೆರಡು, ಹನ್ನೆರಡು ಐದಲೆ ಅರವತ್ತು, ಅರವತ್ತು ಮೂರಲೆ ಎಷ್ಟಪ್ಪ ಅಂದರೆ 180 ಅಂತೇಳಿ ಕರಿತೀವಿ. ಹಾಗಾದರೆ ಲಸ ಎಷ್ಟು ಬಂತು ಇದ್ರದ್ದು? 180. ಈ 180 ಬಂತಲ್ಲ, ಇದನ್ನು ಕ್ವಶನ್ಸ್ದಾಗ ಏನು ಕೇಳಿದಾನೆ? ನಿಮಿಷದಾಗ ಕೇಳಿದಾನೆ. ಹಾಗಾದರೆ 180ನ ನಿಮಿಷ ಅಂತ ತಗೊಂಬಿಡ್ಬೇಕು. ಈಗ 180 ಅಂದ್ರೆಷ್ಟು? 180 ನಿಮಿಷಗಳು ಅಂತ ತಿಳ್ಕೊಬೇಕು. ಈ 180 ನಿಮಿಷಗಳನ್ನು ನಾವು ಎದಕ್ಕೆ ನೋಟ್ ಮಾಡೋಕಪ್ಪ ಅಂದರೆ ಗಂಟೆಕ್ಕೆ ನೋಟ್ ಮಾಡೋಕೆ. ಯಾಕಪ್ಪ ಅಂದರೆ ಇಲ್ಲಿ 3 ಗಂಟೆಗಳು ಅಂತೇಳಿ ಕೊಟ್ಟಾಗ ಅದನ್ನು ಇಲ್ಲಿ ಎಲ್ಲವೂ ಗಂಟೆ ಒಳಗಡೆ ಕ್ವಶನ್ಸ್ ಇರುವುದರಿಂದ ಅದನ್ನು ಗಂಟೆ ಕನೋಟ್ ಮಾಡಿದಾಗ 1 ಗಂಟೆ ಅಂದರೆ 60 ನಿಮಿಷ. ಹಾಗಾದರೆ 180 ಅಂದರೆ ನಿಮಿಷ ಅಂದರೆ 3 ಗಂಟೆ ಆಗ್ತದೆ. 60 ನಿಮಿಷ, 60 ನಿಮಿಷ, 60 ನಿಮಿಷ, ಹಾಗಾದರೆ 3 ಗಂಟೆ. ಹಾಗಾದರೆ ಅವು ಎಷ್ಟು ಗಂಟೆಗೆ ಬೆಲ್ ಹೊಡೆದವತ್ತ? 10 ಗಂಟೆ 30 ನಿಮಿಷಕ್ಕೆ ಬೆಲ್ ಹೊಡೆದವು. ಹಾಗಾದರೆ ಇಲ್ಲಿ 180 ನಿಮಿಷ ಅಂದರೆ 3 ಗಂಟೆ. ಹಾಗಾದರೆ ಇದಕ್ಕೆ 3 ಗಂಟೆ ಏನು ಮಾಡೋಕಪ್ಪ ಅಂದರೆ ಪ್ಲಸ್ ಮಾಡಬೇಕು. ಆದರೆ 10 1 3 13, 13 ಗಂಟೆ 30 ನಿಮಿಷ ಆಗ್ತದೆ. ಬಟ್ ಆಪ್ಷನ್ಸ್ದಾಗ 13 ಗಂಟೆ 30 ನಿಮಿಷ ಇಲ್ಲ. ರೈಲ್ವೆ ಸಮಯ ಒಳಗಡೆ 12 ಗಂಟೆ ಆದಮೇಲೆ 13 ತೋರಿಸ್ತೈತಿ. ನಮಗೆ 12 ಗಂಟೆ ಆದಮೇಲೆ 1 ಗಂಟೆ ಆಕೈತಿ. ಹಾಗಾದರೆ 1 ಗಂಟೆ 30 ನಿಮಿಷ ಮಧ್ಯಾಹ್ನ ಎಲ್ಲಿರ್ತದೋ ಅದಕ್ಕೆ ರೈಟ್ ಆನ್ಸರ್ ಹಾಕಿಬಿಡ್ಬೇಕು. 1 ಗಂಟೆ 30 ನಿಮಿಷ ಅಥವಾ 13:30 ಬಂತ, 13:30 ಬಂತು, ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದರೆ ಏನು ಮಾಡೋಕಪ್ಪ ಅಂದರೆ 12 ಗಂಟೆಯನ್ನು ಇದನ್ನು ಏನು ಮಾಡೋಕಪ್ಪ ಅಂದರೆ ಕಳೆದು ಬಿಡ್ಬೇಕು. ಇದ್ರಾಗ ಇಲ್ಲಿ 30ಕ್ಕೆ 30 ಉಳಿತದೆ, 13 12 ಹೋದ್ರೆ 1 ಗಂಟೆ 30 ನಿಮಿಷ. ದಿಸ್ ಕಾಮನ್ ಸೆನ್ಸ್. ನಮ್ಗೆ 12 ಆಗೋಣ 13, 13 ಅಂದರೆ 1, 14 ಅಂದರೆ 2, 15 ಅಂದರೆ 3, 16 ಅಂದರೆ 4. ಈ ಥರ ನಮ್ಗೆ ರೈಲ್ವೆ ಸಮಯನೂ ಗೊತ್ತಿರಬೇಕು. ಈ ಥರ ಇಲ್ಲಿ ನಿಮಿಷ ಕೊಟ್ಟಿದ್ದಂದ್ರೆ ಇದನ್ನು ಲಸ ಬಂದಿದ್ದನ್ನು ನಿಮಿಷದಾಗ ಕನ್ವರ್ಟ್ ಮಾಡಬೇಕು. ಇನ್ನೊಂದು ಕ್ವಶನ್ಸ್ ಇದೆ ಇದ್ರ ಒಳಗಡೆ, ಇಲ್ಲಿ ಬರ್ತದೆ. ನೆಕ್ಸ್ಟ್ ಹೇಳ್ತೇನೆ. ಇಲ್ಲಿ ಅದೇ ಥರ ಇನ್ನೊಂದು ಕ್ವಶನ್ಸ್ ಇದೆ ನೋಡ್ರಿ. 14, 36 ಮತ್ತು 66 ಮಹತ್ತಮ ಸಾಮಾನ್ಯ ಅಪವರ್ತನ HCF ಎಷ್ಟು ಅಂತ ಸೇಮ್ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ. ಇದನ್ನು ಆನ್ಸರ್ ಮಾಡಿಬಿಡ್ರಿ, ಭಾಳ ಸುಲಭ ಇದೆ. 14, 36 ನೆಕ್ಸ್ಟ್ 66 ಇದರ ಹೈಯೆಸ್ಟ್ ಏನಪ್ಪ ಅಂತಂತಂತಂದಾಗ ಮಹತ್ತಮ ಸಾಮಾನ್ಯ ಅಪವರ್ತನ. ಇಲ್ಲಿ ನಾವು ಕೊಟ್ಟಂಥ ಆಪ್ಷನ್ಸ್ದಾಗೂ ಚೆಕ್ ಮಾಡಬೇಕು. ಇದು 6 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ 6 ಮಗ್ಗೆ 14 ಇಲ್ಲ. ನೆಕ್ಸ್ಟ್ 11 ಆಗಕ್ಕೆ ಸಾಧ್ಯ ಇಲ್ಲ. 11 ಮಗ್ಗೆ 36 ಇಲ್ಲ, 14 ಇಲ್ಲ, ಇದನ್ನು ಆಗಕ್ಕೆ ಸಾಧ್ಯ ಇಲ್ಲ. ಇನ್ನು 4 ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಆಗಕ್ಕೆ ಸಾಧ್ಯ ಇಲ್ಲಪ್ಪ ಅಂದರೆ 4 ಮಗ್ಗೆ 14 ಇಲ್ಲ ಮತ್ತು 66 ಕೂಡ ಇಲ್ಲ. ಹೀಗಾಗಿ ಇವು 3 ಅಲ್ಲಪ್ಪ ಅಂದರೆ ಈಗ ಆಪ್ಷನ್ಸ್ ಎ ರೈಟ್ ಆನ್ಸರ್ ಇದೆ. ಯಾಕೆ ನೋಡ್ರಿ, 2 7 14, 2 1 2, ಇನ್ನು 1 ಉಳಿತದೆ, 2 8 16, 2 3 6, 2 3 6, ನೆಕ್ಸ್ಟ್ 7 18 33, ಇನ್ನು ಯಾವುದೇ ಮಗ್ಗಿ ಒಳಗಡೆ ಅವು ಹೋಗಂಗಿಲ್ಲ. ಹೋಗ್ಲಿಕ್ಕಪ್ಪ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ರೀ? 2. ಸಿಂಪಲ್ ಆನ್ಸರ್ ಇದಕ್ಕೆ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನು 24, 36 ಮತ್ತು 48 ಅಂದರೆ ಲಸ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ ಎಷ್ಟು ಯಾವುದು ಅಂತ ಕ್ವಶನ್ಸ್ನ ಕೇಳಿದರೆ ಇಲ್ಲಿ 24, 36 ಮತ್ತು 42 ನೀವು ಲಸ ತಕ್ಕೊತ ಹೋಗ್ಬೇಕು. ಲಸ ಅಂತ ತೆಗಿಬೇಕಪ್ಪ ಅಂದ್ರೆ ಇದೇ ಥರ ಸೇಮ್ ಮಾಡ್ರಿ. 24, 36 ನೆಕ್ಸ್ಟ್ 42 ಇದೆ. ಹಾಗಾದರೆ ಸಾಧ್ಯ ಆದಷ್ಟು ನಾ ದೊಡ್ಡ ನಂಬರ್ಲಿಂತ ಹುಡುಕೋತ ಹೋಗ್ಬಿಡ್ತೀನಿ. ಆಲ್ಮೋಸ್ಟ್ ನೀವು ಸಣ್ಣ ನಂಬರ್ಲಿಂತ ಅದನ್ನು ಕ್ಯಾನ್ಸಲ್ ಮಾಡ್ಬೇಕು. ಆದರೆ ನಮಗೇನು ಎಕ್ಸಾಮ್ಸಾಗಿ ಆನ್ಸರ್ ಬರ್ಬೇಕು ಕೊಟ್ಟು, ಅದಕ್ಕೋಸ್ಕರ ನಾ ದೊಡ್ಡ ನಂಬರ್ಲಿಂತ ಕ್ಯಾನ್ಸಲ್ ಮಾಡ್ಕೊತ ಹೋಗ್ತೀನಿ. ನೆಕ್ಸ್ಟ್ 12 ತೊಗೊಂಡ್ಬಿಡ್ತೀನಿ. 12 7 24, 12 3 36, 12 ಮಗ್ಗಿ ಒಳಗಡೆ 42 ಇಲ್ಲ, ಹೀಗಾಗಿ 42ನ ಅಷ್ಟೇ ಬರಿತೀನಿ. ಓಕೆ, ಇನ್ನು 2 3 ಯಾವ ಮಗ್ಗಿ ಒಳಗಡೆನೂ ಇಲ್ಲ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ನಾ 7ರಲ್ಲೇ ತೊಗೊಂಡ್ಬಿಡ್ತೀನಿ ಡೈರೆಕ್ಟ್. 7ರ ಮಗ್ಗಿಯಾಗ 42 ಇದೆ. ಹಾಗಾದರೆ 2 ಇಲ್ಲ, 3 ಇಲ್ಲ, 7 ಆರಲೇ 42. ನೆಕ್ಸ್ಟ್ ನಾನೇನು ಮಾಡ್ತೀನಪ್ಪ ಅಂದರೆ ಇಲ್ಲಿ 3 ಮಗ್ಗಿಯಾಗ ತೊಗೋತೀನಿ. 2 ಅಂತೂ ಇಲ್ಲ 3 ಮಗ್ಗಿಯಾಗ, 3 1 3, 3 7 6. ನೆಕ್ಸ್ಟ್ 2ರ ಮಗ್ಗಿಯಾಗ ತೊಗೋತೀನಿ. 2 1 2, 1 2 1 2. ಈಗ ಗುಣಿಸುರಿ, 12 7 84. ಇಲ್ಲಿ ಇಲ್ಲಿಕಪ್ಪ ಅಂದರೆ 12 7 84 ಅಂತ, 3 7 6. ಹಾಗಾದರೆ 84 ಇಂಟು ನೀವೇನು ನೋಡೋಕಪ್ಪ ಅಂದರೆ 6 ಮಾಡಬೇಕು. 6 4 ಎಷ್ಟಪ್ಪ ಅಂದರೆ 24, 6 8 48. 48ಕ್ಕೆ ಒಂದು 2 ಕೂಡಿಸ್ರಿ, 50, 504. ಹಾಗಾದರೆ 24, 36 ಮತ್ತು 42ರ ಲಸ ಎಷ್ಟಾಗಿರ್ತದಪ್ಪ ಅಂದ್ರೆ 504 ಆಗಿರ್ತದೆ. ಹೀಗಾಗಿ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಈ ಥರ ಕ್ವಶನ್ಸ್ಗಳನ್ನು ಸಾಧ್ಯ ಆದಷ್ಟು ನಿಮ್ಮ ಅನುಕೂಲ ತಕ್ಕಂಗೆ ನೀವೇನು ಮಾಡೋಕಪ್ಪ ಅಂದರೆ ಬಿಡಿಸ್ಬೇಕು. ಇಲ್ಲಿ ನಾವು ಹೇಳಿದ್ದೇ ಬಿಡಿಸ್ಬೇಕು ಅಂತೇನಿಲ್ಲ, ನಿಮಗೆ ಇನ್ನೂ ಯಾವ ಥರ ಈಸಿ ಅನಿಸ್ತಿರ್ತದೋ ಆ ಮೆಥಡ್ನಲ್ಲಿ ನೀವು ಬಿಡಿಸ್ಬೇಕು. ನೆಕ್ಸ್ಟ್ ಕ್ವಶನ್ಸ್. ಇದೊಂದು ಕೂಡ ಇಲ್ಲಿ ಸೇಮ್ ಲಸ ಕಂಡು ಹಿಡಿದುಕೊಳ್ಳಿದ್ದಾನೆ. ಈ ಲಸ ಮಸ ಅನ್ನೋದು ಒಂದು ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಇದು ನೋಡ್ರಿ.
2010ರಿಂದ ಹಿಡಿದು ಕಂಟಿನ್ಯೂಸ್ ಆಗಿ ಕ್ವಶನ್ಸ್ಗಳನ್ನು ಕೇಳ್ಕೊತ ಬಂದಿದ್ದಾನೆ. ಹೀಗಾಗಿ ಈಗ 120, 240, 360 ಇದ್ರ ಲಸ ಇಲ್ಲಿಕಪ್ಪ ಲಸ ತೆಗೆದು ಒಂದು ಟ್ರಿಕ್ಸ್ ಹೇಳ್ತೀನಿ ಈ ಥರ ನೋಡ್ರಿ, ಮಗ್ಗಿ ಬರ್ತಿತ್ತಪ್ಪ ಅಂದರೆ ಇನ್ನೂ ಸ್ಪೀಡಾಗಿ ಲಸ ತೆಗಿಬೋದು. ಇದ್ರ ಒಳಗಡೆ 120, ಇದ್ರ ಒಳಗಡೆ ದೊಡ್ಡ ನಂಬರ್ ಯಾವ್ದು ಹೇಳ್ರಿ, 120, 240 ಮತ್ತು 360 ಇವುಗಳ ಲಸ ತೆಗೆಯತ್ತಂತಂದಾಗ ಇದ್ರ ಒಳಗಡೆ ದೊಡ್ಡ ನಂಬರ್ ಯಾವುದು ಕಂಡುಹಿಡಿಬೇಕು. ದೊಡ್ಡ ನಂಬರ್ ಯಾವುದು ಇದ್ರಾಗ 360. ಈ ಸಣ್ಣ ನಂಬರು ಇದನ್ನು ಭಾಗಾಕಾರ ಮಾಡ್ತತಿ ಅಂತ ನೋಡ್ಬೇಕು. ನೋಡ್ರಿ 12 ಮೂರಲೇ 36 ಭಾಗಾಕಾರ ಮಾಡ್ತದ, ಬಟ್ 24ರಿಂದ ಇದನ್ನು ಭಾಗಾಕಾರ ಮಾಡಕ್ಕೆ ಹೋದ್ರೆ ಇದು ಭಾಗಾಕಾರ ಆಗಲಿಲ್ಲ. ಹೀಗಾಗಿ ಇದನ್ನ ಮಗ್ಗಿನ ಮುಂದುವರಿಸ್ಬೇಕು, 360ರ ಮಗ್ಗಿನ ಮುಂದುವರಿಸ್ಬೇಕು. 360, 360, 720 ಅಂತ ಇರ್ತೀವಿ. ಹಾಗಾದ್ರೆ 720ನ ಚೆಕ್ ಮಾಡೋದು. ಇದು ಮಾತ್ರ ಬರೀ ಇದನ್ನು 120 ಅದಂತ ಬಿಟ್ಬಿಡ್ರಿ, 12 ಅದಂತ ಕೊಡ್ರಿ, ಇದು 24 ಅದಂತ ಕೊಡ್ರಿ, ಇದು 36 ಅದಂತ ಕೊಡ್ರಿ. 12 ಆರಲೆ 72, 24 24 24 48, 24 3ಲೆ 72, 36ಲೆ 72. ಹಾಗಾದ್ರೆ ಮೂರು ನಂಬರ್ಗಳು, ಈ ಮೂರು ಸಂಖ್ಯೆಗಳು ಇದನ್ನ ಒಂದು ನಂಬರ್ನ ಭಾಗಾಕಾರ ಮಾಡ್ತಿರ್ತಪ್ಪ ಅಂದ್ರೆ ಅದೇ ಏನಾಗಿರ್ತದಪ್ಪ ಅಂದ್ರೆ ಲಸ ಆಗಿರ್ತದೆ. ಹೌದಾ? ಹೀಗಾಗಿ 720 ಇದಕ್ಕೆ ಸರಿಯಾದ ಆನ್ಸರ್ ಆಗ್ತದೆ. ಬೇಕಾದ್ರೆ ನೀವು 120, 240, 360ನ ಲಸ ತೆಗೆದು ನೋಡ್ರಿ, 720 ಬರ್ತದೆ. ಉದಾಹರಣೆಗೆ ಇಲ್ಲಿ ನಿಮ್ಗೆ 6, 8, ನೆಕ್ಸ್ಟ್ 12ರ ಲಸ ಕೇಳಿದ್ನಪ್ಪ ಅಂತ, 6, 8, 12ರ ಲಸ ಪಟ್ಟನ್ನು ಹೇಳ್ಬಿಡೋಕು 24 ರೀ ಅಂತೇಳಿ. ಹೆಂಗ್ರಿ 24 ಹೇಳಿದ್ರಿ ನೀವು ಅಂತ ನೋಡಿದಾಗ, ಇದರ ಒಳಗಡೆ ದೊಡ್ಡ ನಂಬರ್ ಯಾವುದು 12, 12ನ ಇಲ್ಲಿ ಬರೀರಿ. 6 12ನ ಭಾಗಾಕಾರ ಮಾಡ್ತದೆ, ಬಟ್ 8 12ನ ಭಾಗಾಕಾರ ಮಾಡಲ್ಲ. 6 ಇದರ ದೊಡ್ಡ ಸಂಖ್ಯೆಯನ್ನು ಮೊದಲು ಬರ್ಕೋಬೇಕು, ಸಣ್ಣ ಸಂಖ್ಯೆಗಳು ದೊಡ್ಡ ಸಂಖ್ಯೆನ ಭಾಗಾಕಾರ ಮಾಡ್ತಾವೆ ಅಂತ ಚೆಕ್ ಮಾಡಬೇಕು. 6 12ನ ಭಾಗಾಕಾರ ಮಾಡ್ತದೆ, ಬಟ್ 8 12ನ ಭಾಗಾಕಾರ ಮಾಡಲ್ಲ. ಅವಾಗ 12ರ ಮಗ್ಗಿನ ಮುಂದುವರಿಸ್ಬೇಕು. 12ರ ಮಗ್ಗಿ ಮುಂದೆ ಮುಂದುವರ್ಸಿದಾಗ 12 ಹಳೆ ಎಷ್ಟು ರೀ, 24. 12 ಹಳೆ 24 ಅಂದಾಗ ಅವಾಗ ಚೆಕ್ ಮಾಡಿರಿ, 6 ಹಳೆ 6 4ಲೆ 24, 8 3ಲೆ 24, 12 ಹಳೆ 24. ಈ ಮೂರು ಸಂಖ್ಯೆಗಳು ಒಂದು ನಂಬರ್ನ ಭಾಗಾಕಾರ ಮಾಡತ್ತಾವ 24ನ, ಹಾಗಾದ್ರೆ ಲಸ ಎಷ್ಟಾಗಿರ್ತದೆ, 24 ಆಗಿರ್ತದೆ. ಬೇಕಾದ್ರೆ ನೀವು ಇಲ್ಲಿ ಚೆಕ್ ಮಾಡಿ ನೋಡಬೇಕು ಯಾವ ಥರ 6 8 12 ಯಾವ ಮಗ್ಗೆ ಹೋಗ್ತಾವೆ. ಫಸ್ಟ್ಗೆ ನಾನು 4ರ ಮಗ್ಗೆ ತಗೋತೀನಿ, 6 ಅಂತೂ 4ರ ಮಗ್ಗೆ ಆಗಿಲ್ಲ, 4 ಎರಡು 8, 4 3ಲೆ 12. ನೆಕ್ಸ್ಟ್ 2ರ ಮಗ್ಗೆ, 2 3ಲೆ 6, 2 1ಲೆ 2, 3ಕ್ಕೆ 3. ನೆಕ್ಸ್ಟ್ 3ರ ಮಗ್ಗೆ, 3 1ಲೆ 1ಲೆ 1ಲೆ. ನೆಕ್ಸ್ಟ್ 4 ಎರಡು 8, 8 3ಲೆ 24. ಲಸ್ ಎಷ್ಟು ಬಂತು, 24 ಬಂದ. ಇಷ್ಟು ಮಾಡೋದು ಅಷ್ಟೇ, ನೀವು ಇಷ್ಟು 120, 240, 360 ಇಷ್ಟು ಥರ ಉದ್ದಕ್ಕೆ ಬರೀದು ಅಷ್ಟೇ. ಡೈರೆಕ್ಟಾಗಿ ದೊಡ್ಡ ಸಂಖ್ಯೆನ ನೆಕ್ಸ್ಟ್ ನಂಬರ್ ಬರ್ಕೊಂಡು, ಅಥವಾ ಇದೇ 360ನೇ ಹಿಂದಿನ ಸಂಖ್ಯೆಗಳು ಭಾಗಾಕಾರ ಮಾಡ್ತಿತ್ತಂದ್ರೆ ಲಸನು ಕೂಡ 360 ಆಗಿರ್ಬೋದು. ಈ ಥರ ಲಸ ಟ್ರಿಕ್ಸ್ಗಳನ್ನು ಹೇಳಿದ್ದೀನಿ, ನೀವು ನೋಡ್ಕೋತಾ ಬರಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆ ನೋಡ್ರಿ, ಇಲ್ಲಿ ಇಲ್ಲಿ ಇನ್ನೊಂದು ಕ್ವಶನ್ಸ್ ಇದೆ. ಇಲ್ಲಿ ಕ್ವಶನ್ ನಂಬರ್ ಇದ್ರ ಒಳಗಡೆ ಒಂದೊಂದು ಕ್ವಶನ್ಸ್ಗಳನ್ನು ಹಾಕಿಬಿಟ್ಟಿದ್ದೀನಿ ನಾನು. ಕೆಳಗಿನವುಗಳಲ್ಲಿ ಯಾವುದು 8 ಮತ್ತು 12ರ ಸಂಖ್ಯೆಗಳ ಮೊದಲ ಮೂರು ಸಾಮಾನ್ಯ ಗುಣಿತ ಅಪವರ್ತ್ಯಗಳು ಆಗಿವೆ ಅಂತ ಕ್ವಶನ್ಸ್ ಇದೆ. ಇಲ್ಲಿ 8 ಮತ್ತು 12ರ ಮೊದಲ ಮೂರು ಸಾಮಾನ್ಯ ಗುಣಿತಗಳು ಅಂದರೆ 8ರ ಮಗ್ಗಿ ಒಳಗಡೆ ಮತ್ತು 12ರ ಮಗ್ಗಿ ಒಳಗಡೆ ಇವು ಮೂರು ನಂಬರ್ಗಳು ಏನು ನೋಡೋಕಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಬರಬೇಕು, ಅಂಥವು ಯಾವ ಓದವು ಅಂತ ಹುಡುಕಾಡ್ಬೇಕು. ನೋಡ್ರಿ 8ರ ಮಗ್ಗಾಗ 8 3ಲೆ 24 ಇದೆ, 8 6ಲೆ 48 ಇದೆ, 8 9ಲೆ 72 ಇದೆ, ಮತ್ತು 12 6ಲೆ 24, ನೆಕ್ಸ್ಟ್ 12 4ಲೆ 48, 12 6ಲೆ 72. ಓಕೆ ಇದು ಇದೆ. ನೆಕ್ಸ್ಟ್ 8ರ ಮಗ್ಗಾಗಿ 8 1ಲೆ 8, 8 7 16, 3 24 ಐತೆ, ಬಟ್ 12ರ ಮಗ್ಗಾಗಿ 8 ಇಲ್ಲ 16 ಇಲ್ಲ, ಹೀಗಾಗಿ ಆಪ್ಷನ್ಸ್ ಆ್ಯಡ್ ಆಗಲ್ಲ. 12 7 24, 12 3 36, 12 1 12, 12 7 24, 12 3 36 ಕರೆಕ್ಟ್ ಇದೆ, ಬಟ್ 8ರ ಮಗ್ಗಾಗ 12 ಇಲ್ಲ, ಹೀಗಾಗಿ ಇದು ಆಪ್ಷನ್ ಸಾಕ ಸಾಧ್ಯ ಇಲ್ಲ. ಹೀಗಾಗಿ ಇಲ್ಲಿ 288 12ರ ಮಗ್ಗಿ ಒಳಗಡೆ ಇದು ಹೋಗಂಗಿಲ್ಲ, ಹೀಗಾಗಿ ಇದನ್ನು ನಾವು ಆಪ್ಷನ್ ಸಾಕ ಸಾಧ್ಯ ಇಲ್ಲ. ಇದು 8ರ ಮಗ್ಗಿಯಾಗೂ 24 ಇದೆ, 48 ಇದೆ, 72 ಇದೆ. 12ರ ಮಗ್ಗಿಯಾಗೂ 24 ಇದೆ, 48 ಇದೆ, 72 ಇದೆ. ಹೀಗಾಗಿ ಮೂರರ 8 ಮತ್ತು 12ರ ಸಂಖ್ಯೆಗಳ ಮೊದಲ ಮೂರು ಸಾಮಾನ್ಯ ಗುಣಿತಗಳು ಎಲ್ಲಿದಪ್ಪ ಅಂದರೆ ಆಪ್ಷನ್ ಸಿದಲ್ಲಿ ನಮ್ಗೆ ಕಂಡು ಬರ್ತವೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್, ಹಾಂ ಇದು ಭಾಳ ಸಿಂಪಲ್ ಕ್ವಶನ್ಸ್. ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಕ್ರಮವಾಗಿ 5 ಮತ್ತು 385 ಆಗಿವೆ. ಒಂದು ಸಂಖ್ಯೆ 55 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ಬಂದಿರ್ತದೆ. ಈ ಮಸಾರ ಕೇಳಿ ಲಸಾರ ಕೇಳಿ ಒಂದು ಸಂಖ್ಯೆ ಕೊಟ್ಟಿರ್ತಾನೆ, ಇನ್ನೊಂದು ಸಂಖ್ಯೆ ಕಂಡುಹಿಡಿಬೇಕಪ್ಪ ಅಂದ್ರೆ ನೋಡ್ರಿ ಎರಡು ಸಂಖ್ಯೆ ಮಸ ಮತ್ತು ಲಸ ಕೊಟ್ಟಿರ್ತಾನಲ್ಲ, ಕ್ರಮವಾಗಿ 5 ಮತ್ತು 385 ಅಂತ 5 ಮತ್ತು 385ನ
ಮಲ್ಟಿಪ್ಲಿಕೇಶನ್ಸ್ದಾಗ ಬರ್ಕೊಂಬಿಡ್ಬೇಕು ಡಿವೈಡೆಡ್ ಬೈ. ಒಂದು ಸಂಖ್ಯೆ ಎಷ್ಟನ್ನು ಕೊಟ್ಟಣ, 55 ಅಂತ ಕೊಟ್ಟಣ, 55ನ ಕೆಳಗೆ ಬರೀಬೇಕು, ಇನ್ನೊಂದು ಸಂಖ್ಯೆನ ನೌಕ ನಡಿಬೇಕಾಗ್ತದೆ. ಕ್ಯಾನ್ಸಲ್ ಮಾಡಿರಿ, 5 1 5, 5 1 5 1. ನೆಕ್ಸ್ಟ್ 11 1 11, 11 3 33, 38 33 ಹೋದ್ರೆ ಇನ್ನು 5 ಉಳಿತದೆ. ನೆಕ್ಸ್ಟ್ ಅದು 55 ಆಯಿತು. ನೆಕ್ಸ್ಟ್ 11 5, 55, 35 ಬಂತು. ಹಾಗಾದ್ರೆ ಇನ್ನೊಂದು ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ 35 ಆಗಿರ್ತದೆ. ಇಷ್ಟು ಸಿಂಪಲ್ ಕ್ವಶನ್ಸ್ ಇದು. ನೆಕ್ಸ್ಟ್ ಕ್ವಶನ್ಸ್, ಹಾಂ ಇಲ್ಲಿ ಮತ್ತೆ ಬರ್ತು ನೋಡ್ರಿ, ಇನ್ನೊಂದು ಇದೇ ಥರ ಕ್ವಶನ್ಸ್ಗಳು, ಇವು ಭಾಳ ಸಲ ಕ್ವಶನ್ಸ್ಗಳಾಗಿದ್ದಾವೆ. 3 ಚರ್ಚ್ಗಳಲ್ಲಿ ಚರ್ಚಿನ ಗಂಟೆಯನ್ನು 10, 12 ಮತ್ತು 15 ನಿಮಿಷಗಳ ಅಂತರದಲ್ಲಿ ಬಾರಿಸಲಾಗ್ತದೆ. ಬೆಳಗ್ಗೆ 8:30ಕ್ಕೆ ಅವುಗಳಲ್ಲಿ ಜೊತೆಯಾಗಿ ಬಾರಿಸಿದರೆ ನಂತರ ಅವುಗಳು ಯಾವಾಗ ಜೊತೆಯಾಗಿ ಬಾರಿಸಲಾಗುತ್ತದೆ ಅಂತ ಕ್ವಶನ್ಸ್ ಇದೆ. ಹಾಗಾದರೆ 10, 12 ಮತ್ತು 15 ಇದರೊಳಗಡೆ ಲಸಾ ತೆಗೆದು ಹೇಳಿದೆ ಅಲ್ಲ, ಇನ್ನೇ ಹೇಳಿದ ನಾನು ಟ್ರಿಕ್ಸು ಅದೇ ಥರ ಹೇಳ್ತೀನಿ. ಇದು ನೋಡಿ, ಇದರೊಳಗಡೆ ಲಾರ್ಜೆಸ್ಟ್ ನಂಬರ್, ದೊಡ್ಡ ನಂಬರ್ ಯಾವುದು? 15. 10 15 ಬಾಕರ್ ಮಾಡಲ್ಲ, 12 15 ಬಾಕರ್ ಮಾಡಲ್ಲ, ಅವಾಗ 15 ಮಗ್ಗಿನ ಮುಂದುವರಿಸ್ಬೇಕು. 15 ಹಳೆ 30, 10 30 ಬಾಕರ್ ಮಾಡ್ತದೆ, 15 30 ಬಾಕರ್ ಮಾಡ್ತದೆ, ಮತ್ತು 12 30 ಬಾಕರ್ ಮಾಡಲ್ಲ, ಅವಾಗ ಮತ್ತೆ 15 ಮಗ್ಗಿ ಮುಂದುವರಿಸಿ, 13 45. ನೋಡ್ರಿ 15 ಅಷ್ಟೇ 45 ಬಾಕರ್ ಮಾಡ್ತದೆ, 10 ಮಾಡಲ್ಲ, 12 ಮಾಡಲ್ಲ, ಅವಾಗ 15 4 60. ಚೆಕ್ ಮಾಡ್ರಿ ಈಗ, 16 60, 12 5 60, 15 4 60. ಹಾಗಾದರೆ ಈ 3 ಸಂಖ್ಯೆಗಳು ಕೂಡಿ ಈ ನಂಬರ್ನ ಬಾಕರ್ ಮಾಡತ್ತಪ್ಪ ಅಂದ್ರೆ ಲಸಾ ಎಷ್ಟಾಗಿರ್ತದಪ್ಪ ಅಂದ್ರೆ 60 ಆಗಿರ್ತದೆ. ಹಾಗಾದರೆ 60 60, ಇದೇನಪ್ಪ ಅಂದ್ರೆ ಕ್ವಶನ್ಸ್ ಎಲ್ಲ ನಿಮಿಷದ ಕೊಟ್ಟಣ, 10 12 15 ನಿಮಿಷ ಅಂತ ಕೊಟ್ಟಣ. ಹಾಗಾದರೆ ಇದು 60 ನಿಮಿಷ ಆಯಿತು. 60 ನಿಮಿಷ ಅಂದರೆ ಏನು? 1 ಗಂಟೆ. ಹಾಗಾದರೆ ಆ ಬೆಳಗ್ಗೆ ಎಷ್ಟು ಗಂಟೆಗೆ ಹೊಡ್ಕೊಂಡಿದ್ದಾವೆ ತಾವು? ಬೆಲ್ಲ 8:30ಕ್ಕೆ 3 ಎಟ್ ಎ ಟೈಮ್ ಬೆಲ್ಲನ್ನ ಹೊಡೆದಿದ್ದಾವೆ. ಹಾಗಾದರೆ ಇಲ್ಲಿ 60 ನಿಮಿಷ, 60 ನಿಮಿಷ ಅಂದರೆ 1 ಗಂಟೆ. 1 ಗಂಟೆನ ಇದಕ್ಕೆ ನಾನು ಕೂಡಿಸ್ಬಿಟ್ಟನಪ್ಪ ಅಂದ್ರೆ 8:30 ಇದ್ದಿದ್ದು 9:30 ಆಗ್ತದೆ, ಬೆಳಗ್ಗೆ 9:30 ಇಲ್ಲಿದೆ ಆಪ್ಷನ್ಸ್ ಬಿದಾಗಿದೆ. ಹೊಳ್ಳಿ ಅವು 3 ಯಾವಾಗ ಜೊತೆಯಾಗಿ ಬಾರಿಸಲಾಗ್ತದಪ್ಪ ಅಂದ್ರೆ 9:30 ಬೆಳಗ್ಗೆ ಅವು ಬೆಲ್ಲಗಳನ್ನು ಹಾಕ್ತವೆ. ಈ ಥರ ಕ್ವಶನ್ಸ್ನ ಇದನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಕ್ವಶನ್ಸ್, ಹಾಂ ಕ್ವಶನ್ಸ್ ಏನಿದೆ ನೋಡ್ರಿ, 1000 ಈ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು, ಅವಿಭಾಜ್ಯ ಅಪವರ್ತನಗಳನ್ನು ಈಗಾಗಲೇ ಬರೀದೇ ಹೇಳಿದ್ದೀನಿ. ಅವಿಭಾಜ್ಯ ಸಂಖ್ಯೆಗಳಂದ್ರೇನು? ಯಾವುದೇ ಮಗ್ಗಿ ಒಳಗಡೆ ಅವು ಭಾಗ ಆಗಂಗಿಲ್ಲ, ಒಂದು ಮತ್ತು ತನ್ನಿಂದ ತಾನೇ ಭಾಗ ಆಗ್ತದಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಹಾಗಾದರೆ 1000 ಅವಿಭಾಜ್ಯ ಅಪವರ್ತನಗಳು ಇದು ನೋಡ್ರಿ, ಆಪ್ಷನ್ಸ್ನ ತೆಗೆದೋಗಿಬೇಕೀಗ. 10 ಅವಿಭಾಜ್ಯ ಸಂಖ್ಯೆ ಅಲ್ಲ, 10 ಭಾಜ್ಯ ಸಂಖ್ಯೆ, ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ 10 ಇದೆ, 10 ಭಾಜ್ಯ ಸಂಖ್ಯೆ, ಹೀಗಾಗಿ ಇದು ಆಪ್ಷನ್ಸ್ ಆಗಕ್ಕೆ ಸಾಧ್ಯ ಇಲ್ಲ. 2 ಆಪ್ಷನ್ಸ್ಗಳನ್ನು ರಿಮೂವ್ ಮಾಡಿದ್ದೀವಿ. ನೆಕ್ಸ್ಟ್ ಇದನ್ನು ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ 1000 ಬರ್ಬೇಕು ನನಗೆ. 1000 ಬತ್ತಪ್ಪ ಅಂದ್ರೆ ಅದು ಕರೆಕ್ಟ್ ಆಗಿರ್ತದೆ. ನೋಡ್ರಿ 2 2 4, 4 7, 8, 8 5 40, 45 ಎಷ್ಟಪ್ಪ ಅಂದ್ರೆ 200 ಬರ್ತದೆ, ಬಟ್ 1000 ಆಗಲಿಲ್ಲ, ಹೀಗಾಗಿ ಇದು ಹೋಯ್ತು. ನೆಕ್ಸ್ಟ್ ನೋಡ್ರಿ 2 2 4, 4 7, 8, 8 5 40, 45 200, 200 5 1000. ಹೀಗಾಗಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ಡಿ. 1000 ಅವಿಭಾಜ್ಯ ಅಪವರ್ತನ ಯಾವುದಾಗಿರ್ತದಪ್ಪ ಅಂದ್ರೆ ಇಲ್ಲಿಕಪ್ಪ ಅಂದ್ರೆ ನೀವು 1000 ಈ ಥರ ಭಾಗ ಮಾಡ್ಕೊತ ಬರ್ಬೇಕಾಗ್ತದೆ. ಈ ಥರ 2 5 10 0 0, ನೆಕ್ಸ್ಟ್ 2 2 4, 1 ಉಳಿತದೆ, 2 5 10 ಇದೊಂದು 0, 250 ಆಯಿತು. ನೆಕ್ಸ್ಟ್ ಈ ಥರ ಭಾಗ ಫುಲ್ ಮಾಡ್ಕೊತ ಬಂದಾಗ ಅಪವರ್ತನಗಳೇನಾಗ್ತಪ್ಪ ಅಂದ್ರೆ ನಿಮ್ಗೆ ಸಿಗ್ತಾವೆ. ಈ ಥರ ಕ್ವಶನ್ಸ್ಗಳು ಬಂದಾಗ ನಾವು ಭಾಳ ಸಿಂಪಲ್ ಆಗಿನೇ ಹೇಳ್ಕೊತ ಬಂದಿದ್ದೀನಿ. ಎಲ್ಲವೂ ಈ ಅಪವರ್ತನಗಳು ಮತ್ತು ಅಪವರ್ತ್ಯ ಚಾಪ್ಟರ್ ಮೇಲೆ ಸಂಬಂಧಿಸಿದಂಥ ಆಫೀಷಿಯಲ್ ಕ್ವಶನ್ಸ್ಗಳನ್ನು ಬಿಡಿಸಿದ್ದೀನಿ, ಚಾಪ್ಟರು ಹೇಳಿದ್ದೀನಿ. ನಿಮ್ಗೆ ಇದು ಕ್ಲಿಯರ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಒಂದು 8 ರಿಂದ 9 ಚಾಪ್ಟರ್ಗಳು ಹೇಳಿದ್ದೀನಿ, ಇನ್ನೊಂದು 1 8 9 ಚಾಪ್ಟರ್ಗಳಿದ್ದಾವೆ, ಅವೆಲ್ಲ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಎಕ್ಸಾಮ್ ಅನ್ನೋಟ್ಗೆ ಇವೆಲ್ಲ ಚಾಪ್ಟರ್ಗಳನ್ನು ಮುಗಿಸ್ತೀನಿ. ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ಲೈವ್ ಕ್ಲಾಸಸ್ ಒಳಗಡೆ ಹೇಳ್ತಿರ್ತಿರ್ತೀನಿ, ಕ್ವಶನ್ ಪೇಪರ್ಗಳನ್ನು ಬಿಡಿಸೋನು, ಎಕ್ಸಾಮ್ಗಂತೂ ಹೆಲ್ಪ್ ಅಂತೂ ಮಾಡ್ತೀನಿ. ಓಕೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿರಿ, ಈ ಚಾನಲ್ನ ಬೆಳೆಸ್ರಿ. ಓಕೆ, ಧನ್ಯವಾದ.